ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅವು ಯಾವ ಒಂದು ಹುದ್ದೆ ಅವುಗಳ ಪಠ್ಯಕ್ರಮಗಳೇನು ಅವು ಅವು ಆ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಹಾಕಲಿಕ್ಕೆ ಅರ್ಹರಿದ್ದೀರಿ ಅನ್ನೋದ್ರ ಬಗ್ಗೆ ನೋಡು ನೋಡಿಕೊಂಡು ಬರೋಣ ಇಲ್ಲಿ ಪ್ರಸ್ತುತ ಒಂದು ಮಾಹಿತಿ ಪ್ರಕಾರ ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಮೊದಲಿಗೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಾವು ಏನು ಪಿ ಡಿ ಒ ಅಂತ ಕರಿತೀರಲ್ಲ ಈ ಪಿ ಡಿ ಒ ಹುದ್ದೆಗಳು ಎಂಟುನೂರ ಐವತ್ತೊಂದು ಹುದ್ದೆಗಳು ಖಾಲಿ ಇದೆ ಎಂಬ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ಹಾಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಇವು ಕೂಡ ಮುನ್ನೂರ ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಹಾಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಇವು ಆರುನೂರ ತೊಂಬತ್ತೇಳು ಹುದ್ದೆಗಳು ಖಾಲಿ ಇವೆ ಹಾಗೆ ದ್ವಿತೀಯ ದರ್ಜೆ ಸಹಾಯ ಲೆಕ್ಕ ಸಹಾಯಕ ಅಂತ ಕರೀತಾರೆ ಲಾಸ್ಟ್ ಟೈಮ್ ಕರೆದಿದ್ದು ನಿಮಗೆಲ್ಲ ಗೊತ್ತಿದೆ ಅವು ನೂರ ಐವತ್ತೊಂದು ಹುದ್ದೆಗಳು ಖಾಲಿ ಇವೆ ಒಟ್ಟು ಈ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಸ್ತುತ ಎರಡು ಸಾವಿರದ ಎಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಇವೆ ಎಂಬ ಒಂದು ಮಾಹಿತಿ ಈಗ ತಮಗೆಲ್ಲ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡ ಹರಡುತ್ತಾ ಇದ್ದಾವೆ ಅವನ್ನೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಸೊ ಈ ಒಂದು ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಾವು ಆಗಬೇಕಂತ ಬಯಸಿದರೆ ಏನೆಲ್ಲ ಒಂದು ವಯೋನ್ಮಿತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಹಾಗೆ ಈ ಒಂದು ಹುದ್ದೆಗೆ ಎಷ್ಟು ಒಂದು ವೇತನ ಶ್ರೇಣಿ ಇರುತ್ತೆ ಅಂತ ನೋಡೋದಾದರೆ ನಿಮಗೆ ಪಿ ಡಿ ಒ ಅಧಿಕಾರಿಗಳು ನೀವೇನಾದರೂ ಪಿ ಡಿ ಒ ಅಧಿಕಾರಿಗೆ ಆಗಬೇಕಂತ ಬಯಸಿದರೆ ನಿಮಗೆ ಮೂವತ್ತೇಳು ಸಾವಿರದ ಒಂಬತ್ನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೂ ಕೂಡ ನಿಮಗೆ ಮಾಸಿಕ ಒಂದು ವೇತನ ಶ್ರೇಣಿ ಇರುತ್ತೆ ಹಾಗೆ ಗ್ರೇಡ್ ಒನ್ ಕಾರ್ಯದರ್ಶಿಗಳಾಗಿದ್ದರೆ ನಿಮಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತರವರೆಗೂ ನಿಮಗೆ ಮಾಸಿಕ ವೇತನವನ್ನು ನೀಡ್ತಾರೆ ಹಾಗೆ ಗ್ರೇಡ್ ಟು ಕಾರ್ಯದರ್ಶಿಗಳೇನಾದರೂ ಆದರೆ ನಿಮಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಾಲ್ವತ್ತೆರಡು ಸಾವಿರವರೆಗೆ ಇರುತ್ತೆ ಹಾಗೆ ಎಸ್ ಡಿ ಎ ಕಾರ್ಯದರ್ಶಿ ಸೊ ಇದು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ಕೂಡ ನಲವತ್ತೆರಡು ಸಾವಿರದ ನಲವತ್ತೆರಡು ಸಾವಿರವರೆಗೂ ಕೂಡ ಇದರ ಒಂದು ವೇತನ ಶ್ರೇಣಿ ಇರುತ್ತೆ ಹಾಗೆ ಇವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮಗೆ ಒಂದು ವಯೋನ್ಮಿತಿಯನ್ನು ನಿಗದಿಪಡಿಸಿರ್ತಾರೆ ಆ ಒಂದು ವಯೋನ್ಮಿತಿ ಅಂತ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ತಮಗೆ ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಒ ಬಿ ಸಿ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷದ ಒಳಗಿನ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೀವಾಗಿದ್ದರೆ ನಲ್ವತ್ತು ವರ್ಷದ ಒಳಗೆ ತಾವು ಇದ್ದರೆ ತಾವು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಸೊ ಇವೆಲ್ಲ ಒಟ್ಟಾರೆ ಹುದ್ದೆಗಳ ಒಂದು ವಿದ್ಯಾರ್ಹತೆಯನ್ನು ನಾವು ನೋಡೋದಾದರೆ ನೀವು ಕನಿಷ್ಠ ಡಿಗ್ರಿಯನ್ನು ಪಾಸಾಗಿರಬೇಕು ಅದರಲ್ಲಿ ಈ ಎಸ್ ಡಿ ಎ ಮತ್ತು ಕಾರ್ಯದರ್ಶಿ ಗ್ರೇಡ್ ಟು ಹುದ್ದೆಗಳಿಗೆ ನೀವು ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಕನಿಷ್ಠ ಪಿ ಯು ಸಿಯನ್ನು ಪಾಸಾಗಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟು ಈ ಒಂದು ಪಠ್ಯಕ್ರಮ ಅಂದರೆ ಈ ಒಂದು ಹುದ್ದೆಗಳಿಗೆ ಒಂದು ಪರೀಕ್ಷಾ ವೇಳಾಪಟ್ಟಿ ಆ ಥರ ಇರುತ್ತೆ ಒಂದು ಅಂಕಗಳನ್ನು ಇಲ್ಲಿ ಎಷ್ಟು ಅಂಕಗಳನ್ನು ಕೇಳಿರ್ತಾರೆ ಒಂದು ವಿಷಯದ ಬಗ್ಗೆ ನೋಡೋದಾದರೆ ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಬೇಕಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಗ್ಗೆ ಸೊ ಆ ಒಂದು ಹುದ್ದೆಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದು ನೋಡೋದಾದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿ ಗ್ರೇಡ್ ಒನ್ ಈ ಎರಡೂ ಹುದ್ದೆಗಳಿಗೆ ನಿಮಗೆ ಸಾಮಾನ್ಯವಾಗಿ ಪೇಪರ್ ಒನ್ ಪೇಪರ್ ಟು ಅಂತ ಮಾಡಿರ್ತಾರೆ ಈ ಪೇಪರ್ ಒನ್ ಹಂಡ್ರೆಡ್ ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತದೆ ಇಂಟು ಟೂ ಅಂತಂದರೆ ಟೂ ಹಂಡ್ರೆಡ್ ಮಾರ್ಕಸಿಂದ ನಿಗದಿಪಡಿಸಿದ್ದಾರೆ ಏನಿರುತ್ತೆ ಈ ಒಂದು ಪೇಪರ್ನಲ್ಲಿ ಅಂತ ನೋಡೋದಾದರೆ ನಿಮಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಈ ಕರೆಂಟ್ ಅಫೇರ್ಸ್ ಜಿ ಕೆ ನಾಲೆಜ್ ಬಗ್ಗೆ ನಿಮಗೆ ನಾಲ್ವತ್ತು ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇದೆ ಈ ಒಂದು ಇದರೊಳಗೆ ಫಸ್ಟ್ ಪೇಪರ್ನಲ್ಲಿ ನಲ್ವತ್ತು ಕ್ವಶನ್ಸ್ಗಳನ್ನು ಕೇಳಿರ್ತಾನೆ ಅಲ್ಲಿ ನಿಮಗೆ ಎಂಬತ್ತು ಅಂಕಗಳವರೆಗೆ ಈ ಜಿ ಕೆ ಸಬ್ಜೆಕ್ಟ್ ಬಗ್ಗೆ ನಾಲೆಜನ್ನು ಪಡ್ಕೋಬೇಕಾಗುತ್ತೆ ಹಾಗೆ ಈ ಒಂದು ಪೇಪರ್ನಲ್ಲಿ ಮತ್ತೊಂದು ಬರುವಂಥ ವಿಷಯ ಏನಂತಂದರೆ ಜನರಲ್ ಇಂಗ್ಲೀಷ್ ಅಂದರೆ ಈ ಇಂಗ್ಲೀಷ್ ನಾಲೆಜ್ ಬಗ್ಗೆ ನಿಮಗೆ ಒಂದು ತರ್ಟಿ ಕ್ವಶನ್ಸ್ ಕೇಳ್ತಾನೆ ಇಂಟು ಟೂ ಅಂತಂದರೆ ಇಲ್ಲಿ ಅರವತ್ತು ಅಂಕಗಳವರೆಗೆ ನಿಮಗೆ ಒಂದು ಈ ಪಸ್ಟ್ ಪೇಪರ್ನಲ್ಲಿ ಈ ಜನರಲ್ ನಾಲೆಜ್ ಬಗ್ಗೆ ಜನರಲ್ ಇಂಗ್ಲೀಷ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೇಳ್ತಾನೆ ಹಾಗೆ ಸಾಮಾನ್ಯ ಕನ್ನಡದ ಬಗ್ಗೆಯೂ ಕೂಡ ಈ ಮಾಹಿತಿಯನ್ನು ಕೇಳ್ತಾನೆ ಅದು ನಿಮಗೆ ಅರವತ್ತು ಅಂಕಗಳಿರುತ್ತೆ ಅಂದರೆ ನಂಬರ್ ಆಫ್ ಕ್ವಶನ್ಸ್ ಮೂವತ್ತು ಬರುತ್ತೆ ಅರವತ್ತು ಅಂಕಗಳವರೆಗೆ ಈ ಭಾಷಾದ ಬಗ್ಗೆ ಮಾಹಿತಿಯನ್ನು ಕೇಳ್ತಾನೆ ಈ ಕನ್ನಡ ಮತ್ತು ಇಂಗ್ಲೀಷ್ ಸಾಮರ್ಥ್ಯಗಳು ಈ ಭಾಷಾ ಕೌಶಲ್ಯಗಳು ಯಾವ ಥರ ಇದ್ದಾವೆ ಆ ಭಾಷೆ ಮೇಲೆ ನಿಮ್ಮಲ್ಲಿ ಹಿಡಿತ ಹೇಗಿದೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ತಾರೆ ಟೋಟಲಾಗಿ ನಂಬರ್ ಆಫ್ ಕ್ವಶನ್ಸು ಒಂದು ನೂರು ಬರ್ತವೆ ಹಾಗೆ ನಂಬರ್ ಆಫ್ ಮಾರ್ಕಸ್ ನೋಡೋದಾದ್ರೆ ಎರಡು ನೂರು ಅಂಕಗಳಿಗೆ ಒಳಗೊಂಡಿರ್ತದೆ ಪಸ್ಟ್ ಪೇಪರು ಹಾಗೆ ನೀವು ಇದನ್ನು ಬಿಡಿಸಲಿಕ್ಕೆ ನಿಮಗೆ ಎರಡು ತಾಸ ಎರಡು ತಾಸುಗಳ ಅವಧಿಯನ್ನು ನೀಡಿರ್ತಾನೆ ಮತ್ತು ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಿರುತ್ತೆ ಅಬ್ಜೆಕ್ಟಿವ್ ಟೈಪ್ ಅಂತ ಅಂದರೆ ಕ್ವಶನ್ಸನ್ನು ಕೇಳ್ತಾರೆ ಯಾವುದು ನಾಲ್ಕು ಆನ್ಸರ್ ಕೊಡ್ತಾನೆ ಒಂದು ಆನ್ಸರ್ಗಳಿಗೆ ಟಿಕ್ ಮಾಡಬೇಕು ಓಕೆ ಈ ಥರ ಏನಿರುತ್ತೆ ಅಂತಂದರೆ ಒಂದು ಪರೀಕ್ಷಾ ವಿಧಾನದ ಬೇಲೆ ಇಲ್ಲಿ ಫಸ್ಟ್ ಪೇಪರು ನಿಮಗೆ ಈ ಥರ ಕೇಳಿರ್ತಾನೆ ಇನ್ನು ಒಂದು ದ್ವಿತೀಯ ಪೇಪರ್ ಏನು ಒಳಗೊಂಡಿರ್ತದೆ ಅಂತಂದರೆ ನೀವು ಈ ಒಂದು ಹುದ್ದೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು ಅಂದರೆ ಈ ಗ್ರಾಮೀಣ ಭಾಗದಲ್ಲಿ ಈ ಪಂಚಾಯಿತಿಗಳು ಬರ್ತವೆ ಅವುಗಳ ಅಭಿವೃದ್ಧಿ ಅಧಿಕಾರಿ ಅಂತ ನೇಮಕ ಆಗುವುದರಿಂದ ಇಲ್ಲಿ ನಿಮಗೆ ಸರ್ವಸಾಮಾನ್ಯವಾಗಿ ಪಂಚಾಯತ್ ರಾಜ್ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಹತ್ತೊಂಬತ್ತು ನೂರ ಹಾಗೂ ಅದು ನಿಯಮಗಳು ತಿದ್ದುಪಡಿಗಳಂತೆ ಒಂದು ಸಿಲೆಬಸ್ಸನ್ನು ಸ್ಪೆಸಿಫಿಕ್ ಸಿಲೆಬಸ್ಸನ್ನು ಮಾಡಿರ್ತಾರೆ ಆ ಒಂದು ಸಿಲೆಬಸ್ ಪ್ರಕಾರನೇ ಏನಂತಂದರೆ ಈ ಸೆಕೆಂಡ್ ಪೇಪರ್ ಸ್ಪೆಷಲೈಸ್ಡ್ ಇರುತ್ತೆ ನಿಮಗೆ ಇಲ್ಲೂ ಕೂಡ ಹಂಡ್ರೆಡ್ ಕ್ವಶನ್ಸ್ ಬರ್ತವೆ ಮತ್ತು ಟೂ ಹಂಡ್ರೆಡ್ ಮಾರ್ಕಸ್ ಇರುತ್ತೆ ಇಲ್ಲೂ ಕೂಡ ಟೂ ಹಂಡ್ರೆಡ್ ಟೂ ಟೂ ಅವರ್ಸ್ ಟೈಮಿಂಗು ಮತ್ತು ಇವು ಕೂಡ ಮಲ್ಟಿಪಲ್ ಚಾಯ್ಸಸ್ ಇರುತ್ತೆ ಅಂದರೆ ಬಹು ವಸ್ತು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳೇ ಇರುತ್ತೆ ಪೇಪರ್ ಸೆಕೆಂಡ್ ಏನಿರುತ್ತೆ ಅಂತಂದರೆ ಸಂಪೂರ್ಣವಾಗಿ ಈ ಪಂಚಾಯಿತಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಮಾಹಿತಿಯನ್ನು ಕೇಳಿರ್ತಾನೆ ಹಾಗಾದರೆ ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನೇ ಆಗಬೇಕು ಅಂತಂದರೆ ಈ ಒಂದು ಪಠ್ಯಕ್ರಮವನ್ನು ವಿಸ್ತಾರವಾಗಿ ರೂಪವಾಗಿ ನೋಡೋದಾದರೆ ನೀವು ಯಾವ ಥರ ಓದಬೇಕು ಓಕೆ ಏನೆಲ್ಲ ಕವರ್ ಮಾಡ್ಕೋಬೇಕು ಅನ್ನೋದು ನೋಡೋದಾದರೆ ಈಗಾಗಲೇ ನೀವು ಸಾಕಷ್ಟು ಎಕ್ಸಾಮ್ಸ್ಗಳಿಗೆ ಅನಿ ಆಗ್ತಾ ಇದ್ದಾರೆ ಉದಾಹರಣೆಗೆ ಪಿ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಎ ಸೊ ಈ ಸಾಕಷ್ಟು ಒಂದು ಕಾಲ್ಫಾರ್ಮನ್ನು ಕರೆದಿದ್ದಾರೆ ಆ ಒಂದು ಎಕ್ಸಾಮ್ಸ್ಗಳಿಗೆ ನೀವೀಗ ಓದ್ತಾ ಇದ್ದಾರಾ ಅದರ ಜೊತೆ ಜೊತೆಗೆ ಈ ಪಿ ಡಿ ಒನ್ನ ಯಾವ ಥರ ಓದಬೇಕು ಇದರೊಳಗೆ ಮತ್ತೇನು ಸ್ಪೆಷಲೈಝಡ್ ಇದೆ ಅನ್ನೋದು ನೋಡೋದಾದರೆ ಈಗಾಗಲೇ ನೋಡಿ ನೀವು ಎಸ್ ಡಿ ಎಫ್ ಡಿ ಎ ಹೋಗ್ತಾ ಇದ್ದರೆ ಅಲ್ಲಿ ಕನ್ನಡನ ಕವರ್ ಮಾಡ್ಕೊಂಡಿರ್ತಾರೆ ಹೌದಾ ಅದ್ರ ಜೊತೆಗೆ ಅಲ್ಲಿ ಜಿ ಕೆ ಪೇಪರ್ ಬರುತ್ತೆ ಆ ಜಿ ಕೆ ಪೇಪರನ್ನು ಕವರ್ ಮಾಡ್ಕೊಂಡಿರ್ತಾರೆ ಅದನ್ನು ಬಿಟ್ಟು ಇಲ್ಲೇನಿದೆ ಒಂದು ಇಂಗ್ಲೀಷ್ ಬರುತ್ತೆ ಹೌದಾ ಸೊ ಇಂಗ್ಲೀಷ್ ನಾಲೆಜನ್ನು ಪಡ್ಕೋಬೇಕು ಸೊ ಈ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಈ ಒಂದು ಸ್ಪೆಸಿಫಿಕ್ ಪೇಪರ್ ಗೊತ್ತಿದೆ ಈಗ ನಿಮಗೆ ಸೆಕೆಂಡ್ ಪೇಪರ್ನಲ್ಲಿ ಪಂಚಾಯತ್ ಅಭಿವೃದ್ಧಿ ಮತ್ತು ಇದರೊಳಗೆ ಪಂಚಾಯತ್ ರಾಜ್ ಅಧಿನಿಯಮದ ಬಗ್ಗೆ ಸೊ ಈ ಒಂದು ವಿಷಯದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋದನ್ನು ವಿಸ್ತಾರವಾಗಿ ನಾನು ನಿಮ್ಮದೊಂದೇ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ಒಂದೇದು ಫಸ್ಟ್ ಪೇಪರ್ನಲ್ಲಿ ಬರುವಂಥ ಈ ಸಾಮಾನ್ಯ ಜ್ಞಾನ ಏನೆಲ್ಲ ಒಳಗೊಂಡಿರ್ತದ ಎಷ್ಟು ಅಂದರೆ ಇಲ್ಲಿ ಒಂದು ನಾಲ್ವತ್ತು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಅಂದರೆ ನಾಲ್ವತ್ತು ಕ್ವಶನ್ಸು ಮತ್ತು ಎಂಬತ್ತು ಅಂಕಗಳಂತ ತಿಳ್ಕೊಳ್ಳಿ ಸೊ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಒಂದು ಸಾಮಾನ್ಯ ಜ್ಞಾನವನ್ನು ನೀವೇನು ಮಾಡಬೇಕಾಗುತ್ತೆ ಸಂಗ್ರಹಿಸಬೇಕಾಗುತ್ತೆ ಈ ಪ್ರಚಲಿತ ಘಟನೆಗಳ ವಿಷಯದ ಬಗ್ಗೆ ಏನೆಲ್ಲ ಆಗು ಇದ್ದಾವೆ ಸೊ ಎಲ್ಲಿ ಸುನಾಮಿ ಬರ್ತಾ ಇದೆಯಾ ಚಂಡುಮಾರುತ ಹಾಗೆ ಭೌಗೋಳಿಕವಾಗಿ ಏನಾರ ಚೇಂಜಸ್ ಆಗಿದೆಯಾ ಹೌದಾ ಯಾವ್ದಾರ ಒಂದು ಕಾಯ್ದೆ ಬರ್ತಾ ಇದೆಯಾ ಕಾನೂನು ಬರ್ತಾ ಇದೆಯಾ ಸೊ ನ್ಯೂಸ್ ಏನು ಹೈಲೈಟ್ ಇದ್ದಾವೆ ಏನು ನಿಮ್ಮ ಪರಿಸರದಲ್ಲಿ ಸಂಬಂಧಪಟ್ಟ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಒಂದು ವಿಷಯದ ಬಗ್ಗೆ ಹೋರಾಟಗಳು ನಡೀತಾ ಇದ್ದಾವೆ ಆ ಒಂದು ಎಲ್ಲ ವಿಷಯಗಳನ್ನು ಗಮನವಾಗಿಟ್ಟುಕೊಂಡು ಆ ಥರ ಮೇಲೆ ಏನಪ್ಪ ಅಂದರೆ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊತಾ ಇದ್ರೆ ಈಗಾಗಲೇ ನೀವು ಎಸ್ ಡಿ ಐ ಮತ್ತು ಎಫ್ ಡಿ ಆಗಿರ್ಬೋದು ಪಿ ಎಸ್ ಐ ವಿಷಯಗಳಿಗೆ ಓದ್ತಾ ಇರ್ತೀರಿ ಈ ಜನರಲ್ ಪೇಪರನ್ನು ಅದನ್ನೇ ವಿಸ್ತಾರವಾಗಿ ನೀವು ಸ್ಟಡಿ ಮಾಡ್ಕೊತಾ ಹೋದ್ರೆ ಈ ಮುಂದೆ ಪಿ ಡಿಒ ಎಕ್ಸಾಮ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಾಮಾನ್ಯ ವಿಜ್ಞಾನದ ಬಗ್ಗೆ ಈ ವಿಜ್ಞಾನ ವಿಷಯದ ಬಗ್ಗೆನೂ ಕೂಡ ಸಾಕಷ್ಟು ಅದು ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಬಯಾಲಜಿ ಆಗಿರ್ಬೋದು ಈ ಸೈನ್ಸ್ ಆ್ಯಂಡ್ ಟೆಕ್ಗೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು ಆಮೇಲೆ ಎನ್ವಾರ್ಮೆಂಟ್ ಸೈನ್ಸ್ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿರ್ಬೋದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀವು ಸಾಮಾನ್ಯ ವಿಜ್ಞಾನದಲ್ಲಿ ಕವರ್ ಮಾಡ್ಕೋಬೇಕಾಗುತ್ತೆ ಹಾಗೆ ಭೌಗೋಳಿಕ ಹಾಗೆಲ್ಲ ಹೇಳಿದಾಗ ಭೌಗೋಳಿಕ ಶಾಸ್ತ್ರ ಅಂದರೆ ಈ ಏನು ಫಿಸಿಕಲ್ ಜೋಗ್ರಫಿ ಆಗಿರ್ಬೋದು ವರ್ಲ್ಡ್ ಜೋಗ್ರಫಿ ಆಗಿರ್ಬೋದು ಕರ್ನಾಟಕ ಜೋಗ್ರಫಿ ಆಗಿರ್ಬೋದು ಇಂಡಿಯನ್ ಜೋಗ್ರಫಿ ಈ ಎಲ್ಲ ನಾಲ್ಕು ಭಾಗಗಳನ್ನು ನೀವು ಗಮನ ಇಟ್ಕೋಬೇಕು ಅದರೊಳಗೂ ಕೂಡ ಈ ಕರ್ನಾಟಕ ಜೋಗ್ರಫಿಯನ್ನು ಜಾಸ್ತಿ ನೀವು ಒಂದು ಒತ್ತು ಕೊಟ್ಟು ಓದಬೇಕಾಗುತ್ತೆ ಇಂಡಿಯನ್ ಜೋಗ್ರಫಿ ಮತ್ತು ಕರ್ನಾಟಕ ಜೋಗ್ರಫಿ ಓಕೆ ಅದರ ಜೊತೆಗೆ ಸಾಮಾಜಿಕ ವಿಜ್ಞಾನ ಅಂತ ಕರೀತಾನೆ ಆಮೇಲೆ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆಗಳು ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಆಮೇಲೆ ಭಾರತದ ಇತಿ yes ಇನ್ನು ಇತಿಹಾಸ ಅಂದರೆ ನಿಮಗೆ ಆಧುನಿಕ ಭಾರತದ ಇತಿಹಾಸ ಆಗಿರ್ಬೋದು ಮಧ್ಯಕಾಲೀನ ಭಾರತದ ಇತಿಹಾಸ ಆಗಿರ್ಬೋದು ಪ್ರಾಪಂಚಿಕವೇ ಅದು ಎಲ್ಲವೂ ಕೂಡಿ ನೀವು ಒಟ್ಟಾರೆಯಾಗಿ ಇತಿಹಾಸವನ್ನು ಇಲ್ಲಿ ಗಮನವಿಟ್ಟು ಓದಬೇಕಾಗುತ್ತೆ ಇನ್ನು ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ಈ ಭಾರತದ ಸಂವಿಧಾನ ಅಂದರೆ ಐ ಸಿ ಅನ್ನು ಓದಬೇಕು ಏನು ಕಾನೂನುಗಳು ಬಂದಿದ್ದಾವೆ ಯಾವ ಪರ್ವತ ತಿದ್ದುಪಡಿ ಕಾಯ್ದೆಗಳಾಗಿರ್ಬೋದು ಜಿ ಎಸ್ ಟಿ ಬಗ್ಗೆ ಒಂದು ಸಂವಿಧಾನ ಆಗಿರ್ಬೋದು ಈಗ ಕೃಷಿ ಮಸೂದೆ ಆಗ್ತಾ ಇದೆ ಸೊ ಇಂಥವೆಲ್ಲ ಮಾಹಿತಿಗಳು ಏನು ತಿದ್ದುಪಡಿ ಬಂದಿದ್ದಾವೆ ಆಮೇಲೆ ರಾಷ್ಟ್ರಪತಿ ಆಡೈತಾ ರಾಜ್ಯಪಾಲರು ಆಡೈತಾ ಸೊ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇವರ ಕಾರ್ಯವೈಖರಿಗಳೇನು ಯಾವ ಒಂದು ಒಂದು ಅಧಿನಿಯಮಗಳಿದ್ದಾವೆ ಸೊ ಇಂಥವೆಲ್ಲ ಮಾಹಿತಿಗಳನ್ನು ಈ ಸಂವಿಧಾನದಲ್ಲಿ ಕಲೆ ಹಾಕಬೇಕಾಗುತ್ತೆ ಅದರ ಜೊತೆಗೆ ಪ್ರಾಯೋಗಿಕ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇದು ನಿಮ್ಮ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅಂತ ಕೇಳ್ತಾನೆ ಸೊ ನೀವು ಈ ಮಾನಸಿಕ ಸಾಮರ್ಥ್ಯ ಈಗಾಗಲೇ ಮೆಂಟಲಿಬಿಲಿಟಿಯನ್ನು ಬಿಡಿಸ್ತಾ ಇದ್ದಾರೆ ಇದಕ್ಕೆ ಒತ್ತು ಕೊಡಿ ಯಾಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಏರಿಯಾದಲ್ಲಿ ಕಡಿಮೆ ಸ್ಕೋರನ್ನು ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಒಂದು ಇಪ್ಪತ್ತೊಂದು ಚಾಪ್ಟರ್ಸ್ ಬರ್ತವೆ ಇಪ್ಪತ್ತೊಂದು ಚಾಪ್ಟರ್ಸ್ಗೆ ಸಾಕಷ್ಟು ಉದಾಹರಣೆಗಳಿಂದ ಸಾಕಷ್ಟು ಬುಕ್ಗಳಿದ್ದಾವೆ ಅವ್ನು ರೆಫರ್ ಮಾಡಿ ಅವ್ನು ಇಪ್ಪತ್ತೊಂದು ಚಾಪ್ಟರ್ಸನ್ನು ಸರಿಯಾಗಿ ನೀವು ಒಂದು ನಿರ್ಧ ಸರಿಯಾದ ಒಂದು ಕ್ರಮದಲ್ಲಿ ಓದಿದರೆ ಇಲ್ಲಿ ಅಂಕಗಳನ್ನು ಹೆಚ್ಚಿಗೆ ತೆಗಿಬೋದಾಗಿದೆ ಸೊ ಇದಿಷ್ಟು ನಿಮಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದಾಗಿದೆ ಹಾಗೆ ಮುಂದುವರೆದಂಗೆ ನೀವು ಇನ್ನು ಇದೇ ಒಂದು ಜಿ ಕೆ ಪೇಪರ್ನಲ್ಲಿ ಸೊ ಇಲ್ಲಿ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂತ ಕೇಳ್ತಾನೆ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ರಾಜ್ಯದಲ್ಲಿ ಸಂಸ್ಕೃತ ಸಂಸ್ಕೃತಿ ಯಾವ ಥರ ಇರುತ್ತೆ ಅವರ ಕಲೆ ವಾಸ್ತುಶಿಲ್ಪ ಇವುಗಳೆಲ್ಲ ನೀವು ಗಮನ ಇಟ್ಕೋಬೇಕು ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು ಯಾವಾಗಿದ್ದಾವೆ ಆಮೇಲೆ ಸಾಮಾಜಿಕದಲ್ಲಿ ಕೆಲವೊಂದು ಇದ್ದಾವೆ ಅವೆಲ್ಲ ಈ ಸ್ವಾತಂತ್ರ್ಯ ನಂತರ ಕರ್ನಾಟಕದ ಒಂದು ಸ್ಟಡಿ ಮಾಡಬೇಕಾಗುತ್ತೆ ಅದರ ಜೊತೆಗೆ ಕರ್ನಾಟಕದ ಆರ್ಥಿಕತೆ ಅದರ ಶಕ್ತಿ ಮತ್ತು ದೌರ್ಬಲ್ಯ ಹಾಂ ಯಾಕೆ ಇದನ್ನ ಈ ಥರ ಇದ್ದಾನೆ ಅಂದರೆ ಅದರದ್ದು ಎಷ್ಟು ಸ್ಟ್ರಾಂಗ್ ಇದೆ ಕರ್ನಾಟಕ ಆರ್ಥಿಕವಾಗಿ ಏನು ಪ್ಲ್ಯಾನ್ ಮಾಡ್ಕೊಂಡಿದೆ ಆರ್ಥಿಕವಾಗಿ ಅದರ ಜೊತೆಗೆ ದೌರ್ಬಲ್ಯ ಪ್ರಸ್ತುತ ಸ್ಥಿತಿಯಾಗಿದೆ ಈಗ ಕೊರೋನಾ ಬಂದಿದೆ ಕರೋನಾದಿಂದ ಸಾಕಷ್ಟು ಫಂಡ್ಸ್ ಇಲ್ಲ ಹೌದಾ ಅದಕ್ಕೆಲ್ಲ ಇದು ಮಾಡ್ತಾ ಇದ್ದಾರೆ ಈಗ ಬಜೆಟ್ ಬರ್ತಾ ಇದೆ ಹೌದಾ ಬಜೆಟ್ ಬಜೆಟ್ನಲ್ಲಿ ಏನು ಯೋಜನೆಗಳು ತಂದಿದ್ದಾರೆ ಆರ್ಥಿಕ ಪುನಸ್ಥಿತಿಯನ್ನು ಯಾವ ಥರ ಮಾಡ್ತಾರೆ ಇವನ್ನೆಲ್ಲ ಗಮನವಾಗಿಟ್ಕೊಂಡು ಅವು ಕಲೊಂದು ವಸ್ತುಗಳನ್ನು ಮತ್ತು ಅಲ್ಲಿ ಬರುವಂಥ ವಿಷಯಗಳನ್ನು ಕಲೆ ಹಾಕಬೇಕಾಗುತ್ತೆ ಈ ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಹಾಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವುವು ಮತ್ತು ಅವುಗಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳು ಸಹಕಾರ ಸಂಘಗಳು ಅವು ಕೊರದ ಕಾರ್ಯಗಳು ಯಾವ ಥರ ಇರ್ತವೆ ಅವನ್ನೆಲ್ಲನೂ ಏನಪ್ಪ ಅಂತಂದರೆ ಈ ಜಿ ಕೆ ಪೇಪರ್ನಲ್ಲಿ ಸ್ವಲ್ಪ ಭಾಗದಲ್ಲಿ ಕೇಳ್ತಾನೆ ನಿಮಗೆ ಹಾಗೆ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ ಕರ್ನಾಟಕದ ಒಂದು ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ ಏನಿದೆ ಕೆಲವೊಂದು ಮೊಬೈಲ್ ಆ್ಯಪ್ಗಳನ್ನು ಬಿಡ್ಕ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ನಿಮಗೆ ನೆಮ್ಮದಿ ಕೇಂದ್ರಗಳು ಬಂದಿದ್ದಾವೆ ಹೌದಾ ಡಿಜಿಟಲೈಸ್ಡ್ ಆಗ್ತಾಯಿದೆ ಈ ಸರ್ಕಾರ ಆಡೆತವನ್ನು ನಡೆಸಲಿಕ್ಕೆ ಈ ತಂತ್ರಜ್ಞಾನದ ಪ್ರಮುಖ ಭಾಗ ಯಾವ ಇದ್ದಾವೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಇಂಥ ಎಲ್ಲ ಮಾಹಿತಿಗಳನ್ನು ನೀವು ಈ ಪಸ್ಟ್ ಪೇಪರ್ನಲ್ಲಿ ಕಲೆ ಹಾಕಬೇಕಾಗುತ್ತೆ ಹಾಗೆ ಕರ್ನಾಟಕದ ಪರಿಸರ ಸಮಸ್ಯೆಗಳು ಏನು ಅಂತ ಅಭಿವೃದ್ಧಿಯ ಸಮಸ್ಯೆಗಳೇನು ಕೆಲವೊಂದು ರೋಡ್ ಮಾಡ್ತಿರ್ತಾರೆ ಗಿಡಗಳನ್ನ ಕಡಿತಿರ್ತಾರೆ ಪರಿಸರವಾದಿಗಳು ಅದನ್ನು ಅಪೋಸ್ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಈ ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನೀರಾವರಿ ಸಮಸ್ಯೆಗಳಾಗಿರ್ಬೋದು ಗಡಿ ವಿವಾದಗಳಾಗಿರ್ಬೋದು ಹೌದಾ ಈಗಾಗೆ ನಿಮ್ಗೆ ಗೊತ್ತಿದೆ ಮಹದಾಯಿ ನೀರಾವರಿದು ಒಂದು ಮಹದಾಯಿ ನದಿಯದಾಗಿರ್ಬೋದು ಆಮೇಲೆ ಕಾವೇರಿ ನದಿ ಜಲ ವಿವಾದಗಳಾಗಿರ್ಬೋದು ಅಂದರೆ ಈ ಒಂದು ಕೆಲವೊಂದು ಅರಣ್ಯ ರಕ್ಷಿತ ಪ್ರದೇಶಗಳಿರ್ತವೆ ಸಂರಕ್ಷಣಾ ಪ್ರದೇಶಗಳಿರ್ತವೆ ಸೊ ಅದರ ಜೊತೆಗೆ ಮತ್ತು ಅಭಿವೃದ್ಧಿಗೆ ಸಮಸ್ಯೆಗಳು ಈ ಕರ್ನಾಟಕವನ್ನು ಈ ಪರಿಸರದ ಅಭಿವೃದ್ಧಿಗೆ ಸಮಸ್ಯೆಗಳೇನಿದ್ದಾವೆ ಇವನ್ನೆಲ್ಲ ಮಾಹಿತಿಗಳನ್ನು ನೀವೇನಪ್ಪ ಅಂದ್ರೆ ಈ ಪಸ್ಟ್ ಪೇಪರ್ನಲ್ಲಿ ಕಲೆ ಹಾಕಬೇಕಾಗುತ್ತೆ ಅದರ ಜೊತೆಗೆ ಇನ್ನು ಸೆಕೆಂಡ್ ಪೇಪರ್ ಏನು ಬರ ಅದರ ಪಸ್ಟ್ ಪೇಪರ್ನಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಇಂಗ್ಲೀಷ್ ಪೇಪರ್ ಸೊ ಈ ಇಂಗ್ಲೀಷ್ನಲ್ಲಿ ಯಾವೊಂದು ಕ್ವಶನ್ಸ್ ಬರ್ತವೆ ಯಾವೊಂದು ವಿಷಯದ ಬಗ್ಗೆ ಬರ್ತಾವಂತ ನೋಡೋದಾದರೆ ನೀವು ಇಂಗ್ಲೀಷ್ ಗ್ರಾಮರನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಪದ ಸಂಪತ್ತು ಅಂದರೆ ವೆಕ್ಯಾಬುಲರಿ ವೆಕ್ಯಾಬ್ಯುಲರಿ ಯಾವ ಥರ ಬಿಲ್ಡ್ ಮಾಡಬೇಕು ವೆಕ್ಯಾಬುಲರಿ ಬಗ್ಗೆ ಕ್ವಶನ್ಸ್ ಆಗಿರ್ಬೋದು ಆಮೇಲೆ ಸ್ಪೆಲ್ಲಿಂಗ್ ಎರರ್ಸ್ ಕೊಟ್ಟಿರ್ತಾನೆ ಸ್ಪೆಲ್ಲಿಂಗ್ಸ್ ಎರರ್ಸನ್ನು ಕಂಡಿಡೋದು ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಸೆನೊಮೆನ್ಸು ಆಟೊಮೆನ್ಸು ಇವೆಲ್ಲ ಕೊಡ್ತಾನೆ ಅದ್ರ ಜೊತೆಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದನ್ನು ಅರ್ಥವಾಗಿ ನೀವು ಏನು ಮಾಡಬೇಕಾಗುತ್ತೆ ಅಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾನೆ ಅದನ್ನು ಪ್ಯಾಸೇಜನ್ನು ಓದಬೇಕಾಗುತ್ತೆ ಓದಿ ಆನ್ಸರ್ ಮಾಡಬೇಕಾಗುತ್ತೆ ಅಂದರೆ ಸಂಪೂರ್ಣವಾಗಿ ನೀವು ಏನಪ್ಪ ಅಂದರೆ ಈ ಗ್ರಾಮರ್ ಪಾರ್ಟ್ ಟೆನ್ಸ್ಗಳಾಗಿರ್ಬೋದು ಈ ಥರ ಈ ವಿದ್ ಅದಕ್ಕೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೊಬೇಕಾಗುತ್ತೆ ಇದು ಕೂಡ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಮೂವತ್ತು ಕ್ವಶನ್ಸು ಅರವತ್ತು ಅಂಕಗಳು ಇಲ್ಲಿ ಬರುವಂಥ ಸಾಧ್ಯತೆ ಅದರ ಜೊತೆಗೆ ನಿಮಗೆ ನೆಕ್ಸ್ಟು ಹೋಗೋದಾದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಥಮ ಪತ್ರಿಕೆಯಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸಾಮಾನ್ಯ ಕನ್ನಡ ಪತ್ರಿಕೆ ಬಗ್ಗೆ ಕೇಳ್ತಾನೆ ಈ ಸಾಮಾನ್ಯ ಕನ್ನಡದಲ್ಲಿ ಏನೆಲ್ಲ ವಿಷಯ ಇರುತ್ತೆ ಅನ್ನೋ ನೋಡೋದಾದರೆ ಇಲ್ಲಿ ಕನ್ನಡದ ಬಗ್ಗೆ ಸಂಪೂರ್ಣ ವ್ಯಾಕರಣವನ್ನು ನಿಮಗೆ ಗೊತ್ತಿರಬೇಕು ಅದರ ಜೊತೆಗೆ ಶಬ್ದ ಸಂಪತ್ತು ಕಾಗುಣಿತ ಮತ್ತು ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಓಕೆ ಅಲಂಕಾರ ಚಂದಸ್ಸು ಈ ಈಗ ನೀವೇನು ಎಸ್ ಡಿ ಎ ಮತ್ತು ಎಫ್ ಡಿ ಎನ್ನು ಓದ್ತಾ ಇದ್ದೀರಲ್ಲ ಇದೇ ನಿಟ್ಟಿನಲ್ಲಿ ಓದಿದರೆ ಸೊ ಈ ಪಿ ಡಿ ಸಂಬಂಧಪಟ್ಟ ಕನ್ನಡದಲ್ಲಿ ಬರುವಂಥ ಕ್ವಶನ್ ಿಗೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದಾಗಿದೆ ಹಾಗೆ ಈ ಒಂದು ವಿಷಯದ ಬಗ್ಗೆ ನೆಕ್ಸ್ಟು ಮುಂದಿನ ಒಂದು ಪೇಪರ್ ನೋಡೋದಾದರೆ ಇಲ್ಲಿ ಸೆಕೆಂಡ್ ಪೇಪರ್ ಏನು ಬರುತ್ತೆ ಅಂದ್ರೆ ಪಂಚಾಯತ್ ರಾಜ್ ಬಗ್ಗೆ ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಜ್ಞಾನದ ಬಗ್ಗೆನೇ ಏನು ಮಾಡ್ತಾನೆ ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಒಂದು ಹಂಡ್ರೆಡ್ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಟೂ ಹಂಡ್ರೆಡ್ ಮಾರ್ಕಸ್ ಇರುತ್ತೆ ನಿಮಗೆ ಹೌದಾ ಈ ಒಂದು ವಿಷಯದ ಬಗ್ಗೆ ಏನೆಲ್ಲ ಓದ್ಕೋಬೇಕು ಗ್ರಾಮ ಪಂಚಾಯತಿ ಒಂದು ರಚನೆ ಬಗ್ಗೆ ಆಗಿರ್ಬೋದು ಗ್ರಾಮ ಪಂಚಾಯತಿ ಯಾವ ಥರ ರಚನೆ ಮಾಡ್ತಾರೆ ಏನು ಮೆಂಬರ್ಸ್ ಇರ್ತಾರೆ ಗ್ರಾಮ ಪಂಚಾಯತಿನ ರಚನೆ ಮಾಡ್ಬೇಕಾದ್ರೆ ಎಷ್ಟು ಒಂದು ಜನಸಂಖ್ಯೆಯನ್ನು ಹೊಂದಿರಬೇಕು ಈ ಎಲ್ಲ ಮಾಹಿತಿಯನ್ನು ನೀವು ಈ ಪ ಗ್ರಾಮ ಪಂಚಾಯಿತಿಗಳ ರಚನೆ ಬಗ್ಗೆಯನ್ನು ತಿಳ್ಕೊಬೇಕು ಹಾಗೆ ಗ್ರಾಮ ಪಂಚಾಯಿತಿಗಳಲ್ಲಿ ರಚನೆ ಆದಮೇಲೆ ಏನಾಗುತ್ತೆ ಅಧ್ಯಕ್ಷನ ಕ ಮತ್ತು ಉಪಾಧ್ಯಕ್ಷರಾಗ್ತಾರೆ ಮತ್ತು ಅವರ ಕರ್ತವ್ಯಗಳೇನು ಅಧಿಕಾರಿಗಳೇನು ಓಕೆ ಸೊ ಅಧ್ಯಕ್ಷ ಉಪಾಧ್ಯಕ್ಷನ ಯಾವ ಥರ ಆಯ್ಕೆ ಮಾಡ್ಕೋತಾರೆ ಯಾವ ಥರ ಆಯ್ಕೆ ಆಗ್ತಾರೆ ಸೊ ಅವ್ರದ್ದು ಒಂದು ಏನು ನಿಬಂಧನೆಗಳಿರ್ತವೆ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾರ್ಯಗಳೇನು ಅವ್ರ ಕರ್ತವ್ಯಗಳೇನು ಯುವಕರ ಬಗ್ಗೆ ಎಲ್ಲ ಏನಪ್ಪ ಅಂದರೆ ನೀವು ನೋಡ್ಕೋಬೇಕಾಗುತ್ತೆ ಹಾಗೆ ಗ್ರಾಮ ಪಂಚಾಯಿತಿ ಅಂದಮೇಲೆ ಅಲ್ಲಿ ಸಿಬ್ಬಂದಿ ಬರ್ತಾರೆ ಸೊ ಆ ಸಿಬ್ಬಂದಿ ಯಾವ ಒಂದು ಸಿಬ್ಬಂದಿಯನ್ನು ನೇಮಕ ಮಾಡ್ತಾರೆ ಯಾರು ನೇಮಕ ಮಾಡ್ತಾರೆ ಸಿಬ್ಬಂದಿಯನ್ನು ಅವ್ರ ಸಿಬ್ಬಂದಿಗಳ ಕಾರ್ಯಗಳೇನು ಸೊ ಇವೆಲ್ಲ ಮಾಹಿತಿಯನ್ನು ನೀವು ಈ ಒಂದು ಸೆಕೆಂಡ್ ಪೇಪರ್ನಲ್ಲಿ ಪ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ ಇನ್ನು ಚಿಕ್ಕ ನಗರ ಪ್ರದೇಶ ಅಥವಾ ಪರಿವರ್ತನೆಯಾಗಲಿರುವ ಪ್ರದೇಶ ಪರಿವರ್ತನೆ ಮತ್ತು ಸಂಯೋಜನೆ ಸೊ ಈ ಚಿಕ್ಕ ನಗರಗಳು ಅಂದರೆ ಒಂದೊಂದು ಪಂಚಾಯತಿಗಳು ಕೂಡಿ ಈ ಚಿಕ್ಕ ನಗರಗಳು ಯಾವ ಥರ ರಚನೆ ಮಾಡ್ತಾರೆ ಅವುಗಳ ಪರಿವರ್ತನೆ ಯಾವ ಥರ ಆಗ ಪರಿವರ್ತನೆ ಆಗಬೇಕಾದ್ರೆ ಎಷ್ಟು ಜನಸಂಖ್ಯೆಯನ್ನು ಹೊಂದಿದಾಗ ಅದು ಪರಿವರ್ತನೆ ಆಗ್ತದೆ ಗ್ರಾಮ ಪಂಚಾಯತ್ ಯಾವ ಥರ ಇರುತ್ತೆ ಪರಿವರ್ತನೆ ಆದಂಥ ಏನು ಕಾರಣ ಎಂತು ಇವನ್ನೆಲ್ಲ ಏನಪ್ಪ ಅಂದರೆ ನೀವು ಕಲೆ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಈ ತೆರಿಗೆಗಳು ಗ್ರಾಮ ಪಂಚಾಯಿತಿಯ ಒಂದು ಕೆಲವೊಂದು ತೆರಿಗೆಗಳು ಇರ್ತವೆ ಈ ತೆರಿಗೆಯನ್ನು ಎದಕ್ಕೆ ವಿಧಿಸ್ತಾರೆ ಎಷ್ಟು ತೆರಿಗೆ ಪ್ರಮಾಣವನ್ನು ವಿಧಿಸಬೇಕಾಗುತ್ತೆ ಸೊ ಕೆಲವೊಂದು ಗೀಜ್ಗಳು ಅಂತ ಬರುತ್ತೆ ಸೊ ಅಲ್ಲಿ ಏನಂತಂದ್ರೆ ತೆರಿಗೆಗಳನ್ನು ಯಾವ್ಯಾವ ಕಂದಾಯದ ತೆರಿಗೆಗಳನ್ನು ಕಟ್ಟಬೇಕಾಗುತ್ತೆ ಸೊ ಗ್ರಾಮ ಪಂಚಾಯತಿ ಒಂದು ಕ್ರೂಢೀಕರಣ ಸಂಪನ್ಮೂಲವನ್ನು ಯಾವ ಥರ ಕ್ರೂಢೀಕರಣ ಮಾಡ್ಕೋಬೇಕು ತೆರಿಗೆಗಳ ಯಾವ ಥರ ನಿರ್ಧರಿಸಬೇಕು ಇಂಥ ಎಲ್ಲ ಮಾಹಿತಿಯನ್ನು ಈ ಒಂದು ವಿಷಯಗಳನ್ನು ಸಂಗ್ರಹ ಮಾಡ್ಕೋಬೇಕು ಇನ್ನು ಗ್ರಾಮ ಪಂಚಾಯತಿಗಳ ಅನುದಾನ ಮತ್ತು ನಿಧಿಗಳು ಗ್ರಾಮ ಪಂಚಾಯತಿಗೆ ಯಾವ ಥರ ಅನುದಾನ ಬರುತ್ತೆ ಯಾರು ಅನುದಾನ ಕೊಡ್ತಾರೆ ಯಾವುದರಿಂದ ಅನುದಾನ ಕೊಡ್ತಾರೆ ಎಷ್ಟು ಅನುದಾನ ಬರುತ್ತೆ ಮತ್ತು ಅದು ಸಂಗ್ರಹಿಸುವ ನಿಧಿಗಳು ಸಂಪನ್ಮೂಲವನ್ನು ಸಂಗ್ರಹಿಸುವ ನಿಧಿಗಳು ಯಾವುವು ಯಾರ್ಯಾರು ಕೊಡ್ಬೋದು ಯಾರ ಕಡೆಯಿಂದ ಸಂಗ್ರಹಿಸ್ಬೋದು ಈ ಎಲ್ಲ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕಾಗುತ್ತೆ ಓಕೆ ನೆಕ್ಸ್ಟ್ ಹಣಕಾಸು ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನೆ ಹಂಗಾರೆ ಈ ಗ್ರಾಮೀಣಾಭಿವೃದ್ಧಿ ಆಗಬೇಕು ನೀವು ಮತ್ತು ಹಣಕಾಸನ್ನು ಯಾರು ನಿಯಂತ್ರಿಸ್ತಾರೆ ಮತ್ತು ಅದನ್ನ ಲೆಕ್ಕ ಪರಿಶೋಧನೆ ಯಾರು ಮಾಡ್ತಾರೆ ರಿಟೈರ್ ಮಾಡ್ತಾರೆ ಏನು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀವು ಈ ಒಂದು ವಿಷಯದ ಮೇಲೆ ತಿಳ್ಕೊಬೇಕು ಇನ್ನು ತಾಲೂಕು ಪಂಚಾಯತಿ ರಚನೆ ತಾಲೂಕು ಪಂಚಾಯತ್ ಯಾವ ಥರ ರಚನೆ ಆಗ್ತದೆ ಮತ್ತು ಜಿಲ್ಲಾ ಪಂಚಾಯಿತಿ ಯಾವ ಥರ ರಚನೆ ಆಗ್ತದೆ ಅಲ್ಲಿ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಹೆಂಗೆ ಆಯ್ಕೆ ಮಾಡ್ತಾರೆ ಎಷ್ಟು ಒಂದು ಏರಿಯಾಗೆ ಸಂಬಂಧಪಟ್ಟು ಬರುತ್ತೆ ಎಷ್ಟು ಜನಸಂಖ್ಯೆ ಇದ್ದರೆ ಒಂದು ತಾಲೂಕು ಪಂಚಾಯತಿ ರಚನೆ ಆಗ್ತದೆ ಎಷ್ಟು ಜನಸಂಖ್ಯೆ ಜಿಲ್ಲಾ ಪಂಚಾಯತಿ ರಚನೆ ಆಗುತ್ತೆ ಮತ್ತು ವೀಕ್ಷಣೆ ಮೇಲ್ವಿಚಾರಕರನ್ನು ಯಾರು ನೇಮಕೆ ಮಾಡ್ತಾರೋ ಅವ್ರ ಕಾರ್ಯಗಳೇನು ಸೊ ಸಂಕೀರ್ಣ ಮತ್ತು ವಿಶೇಷ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಬರ್ತವೆ ಅದು ಏನಪ್ಪ ಅಂದರೆ ಈಗ ಕನಿಷ್ಠ ಕೂಲಿ ವೇತನ ಇದೆ ಯಾವುದು ನೆರೆಗ ಹೌದಾ ಅದ್ರ ಜೊತೆಗೆ ಇಂದಿರಾ ಆವಾಸ್ ಯೋಜನೆ ಸೊ ಸಾಕಷ್ಟು ಕಾರ್ಯಕ್ರಮಗಳು ಯೋಜನೆಗಳು ಬರ್ತವೆ ಒಂದು ಒಂದು ಮಾತು ಹೇಳೋದಾದರೆ ನಿಮ್ಮ ಊರು ಎಲ್ಲರೂ ಆಲ್ಮೋಸ್ಟ್ ಏನಂತಂದರೆ ಈ ಹಳ್ಳಿಯಿಂದನೇ ಇರ್ತಾರೆ ಹೌದಾ ನಿಮ್ಮ ಹಳ್ಳಿಯೊಳಗೆ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯಿತಿಯಿಂದ ಏನೆಲ್ಲ ಕಾರ್ಯ ಆಗ್ತವೆ ಅಲ್ಲಿ ಪಿ ಡಿ ಒ ಅಂತ ಆಲ್ರೆಡಿ ಈಗ ಹೌದಾ ಅವ್ರ ಕಾರ್ಯಗಳೇನು ಸೊ ಸಾಧ್ಯವಾದರೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಮಾಡಿಕೊಳ್ಳ್ರಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಓದೋದಕ್ಕಿಂತ ಪ್ರಾಕ್ಟಿಕಲ್ ನಾಲೆಜ್ ಇಂಪಾರ್ಟೆಂಟ್ ಹೌದಾ ಏನು ಬಿಡ್ರಿ ಸರ್ ಇನ್ನೂ ಯಾವಾಗ ಕರೀತಾರೋ ಏನೋ ಬೇಡ ಈಗ ಪ್ರಸ್ತುತ ಹುದ್ದೆಗಳು ಖಾಲಿ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಹೌದಾ ಸೊ ಇವಾಗಿಲಿಂದನೇ ಏನು ಮಾಡೋದು ನಾವು ಸ್ಟಡಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ರಿ ನೀವು ಮೀಸಲಿಡುವಂಥ ಒಂದು ಅವಧಿ ಏನಪ್ಪ ಅಂತಂದರೆ ಈಗಾಗಲೇ ನೀವು ಎಸ್ ಡಿ ಎಫ್ ಡಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಸಾಕಷ್ಟು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕರೆದಿದ್ದಾರೆ ಅದಕ್ಕೆ ಅನಿ ಆಗ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಹುದ್ದೆಗೆ ಅನಿ ಆಗಲಿಕ್ಕೆ ಏನು ಮಾಡಬೇಕು ಒಂದು ಇಲ್ಲಿ ಡಿಫ್ರೆಂಟ್ ಏನಿದೆ ಅನ್ನೋದು ಗುರುತಿಸ್ತಾರೆ ಈಗ ಹೌದಾ ಒಂದು ಕನ್ನಡ ಇದೆ ಇಂಗ್ಲೀಷ್ ಇದೆ ಮತ್ತು ಜಿ ಕೆ ಇದೆ ಮತ್ತು ಪಂಚಾಯತಿ ಅಭಿವೃದ್ಧಿ ಇದೆ ಹೌದಾ ಗ್ರಾಮೀಣ ಪ ಪಂಚಾಯತ್ ರಾಜ್ ಇದೆ ವಿಷಯ ಹೌದಾ ಈಗ ನಿಮಗೆ ವಿಷಯ ವಸೋದೆಸೋದು ಏನಪ್ಪ ಅಂತಂದರೆ ಇಂಗ್ಲೀಷು ಮತ್ತು ಪಂಚಾಯತ್ ರಾಜ್ ಹಾಗಾದರೆ ಇಂಗ್ಲೀಷಿಗೆ ಏನು ಮಾಡಬೇಕು ಗ್ರಾಮರನ್ನು ಓದಬೇಕು ಹೌದಾ ಈಗ ಅಲ್ರೆ ಗ್ರೂಪ್ ಸಿಗೋದು ಓದ್ತಿರ್ತೀರಾ ಹಾಂ ಸೊ ಅಲ್ಲೂ ನಿಮಗೆ ಸಮಸ್ಯೆ ಬರೋದಿಲ್ಲ ಇನ್ನು ಪಂಚಾಯತ್ ರಾಜ್ ಬಗ್ಗೆನೇ ಏನಂತಂದರೆ ಒಂದು ಒಳ್ಳೆ ಬುಕ್ಸ್ಗಳನ್ನು ತೆಗೆದುಕೊಳ್ಳ್ರಿ ಆ ಬುಕ್ಕನ್ನು ತೆಗೆದುಕೊಂಡು ಅದ್ರ ಜೊ ಓದ್ರಿ ಅದ್ರ ಜೊತೆಗೆ ನಿಮ್ಮ ನಿಮ್ಮ ಊರಿನಲ್ಲಿರುವಂಥ ಪಿ ಡಿ ಒ ಅಧಿಕಾರಿಗಳನ್ನು ಸಂಪರ್ಕಿಸ್ರಿ ಅಲ್ಲಿ ಪಂಚಾಯತಿಗೆ ಹೋಗ್ರಿ ಏನು ಮಾಹಿತಿ ಇದೆ ಏನಲ್ಲಿ ವಸ್ತುಗಳಿದ್ದಾವೆ ಮೀನ್ಸ್ ದಾಖಲೆಗಳಿದ್ದಾವೆ ಅವನ್ನೆಲ್ಲನೂ ಸಂಗ್ರಹ ಮಾಡಿಕೊಂಡು ಒಂದು ಮಾಹಿತಿಯನ್ನು ಸಂಗ್ರಹಿಸ್ಕೊಂಡು ಇಟ್ಕೊಳ್ರಿ ಪ್ರಸ್ತುತ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿ ಆಯಿತು ಪಿ ಡಿ ಒ ಅಧಿಕಾರಿ ಆಗಬೇಕಾದ್ರೆ ಏನೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ ಕೊಟ್ಟಿದ್ದೇನೆ ನಿಮಗೆ ಎಷ್ಟೇ ಹುದ್ದೆಗಳಿರಲಿ ನಿಮಗೆ ಬೇಕಾಗಿರೋದು ಒಂದು ಹುದ್ದೆ ಆ ಒಂದು ಹುದ್ದೆಗೆ ಯಾವ ರೀತಿ ತಯಾರಿ ನಡೆಸಬೇಕು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಅಡ್ವಾನ್ಸ್ ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಹುದ್ದೆಗಳನ್ನ ಕರೆದಾಗ ನೋಡೋದು ಬೇರೆ ಹೌದಾ ಈಗಿಂದ ಅದನ್ನು ಪ್ರಯತ್ನ ಪಡೋದು ಬೇರೆ ಯಾಕೆಂದರೆ ಆವಾಗ ಇವಾಗ ನೀವು ಫ್ರೀ ಇರ್ತಾರ ಓದ್ರಿ ಅವಾಗ ನೀವು ಒತ್ತಡದಲ್ಲಿ ಇತ್ತಂದರೆ ಅಲ್ಲಿ ಈಸಿಯಾಗಿ ಏನಪ್ಪ ಅಂತಂದರೆ ನಿಮಗೆ ಇದೊಂದು ಸಾಧಿಸಲಿಕ್ಕೆ ಆಗೋದಿಲ್ಲ ಹೌದಾ ಸೊ ಅದಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು ನಿರೀಕ್ಷೆ ಇರುವಂಥ ಹುದ್ದೆ ಕಾಯ್ದು ಕುಳಿತುಕೊಂಡಂಥ ಹುದ್ದೆ ಈ ಹುದ್ದೆಯನ್ನು ಪಡೆದುಕೊಳ್ಬೇಕಂತಂದರೆ ಎಲ್ಲರ್ಗಿಂತ ಡಿಫ್ರೆಂಟಾಗಿ ನೀವು ಥಿಂಕ್ ಮಾಡಬೇಕು ಹೌದಾ ಸೊ ಹಾಗಾದರೆ ಇವತ್ತಿಂದನೇ ಏನು ಮಾಡ್ರಿ ಈ ಒಂದು ಹುದ್ದೆಗೆ ಒಂದು ಅಥವಾ ಎರಡು ತಾಸನ್ನ ಮೀಸಲಿಡಿ ಮೀಸಲಿಟ್ಟು ಆ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಓದಿ ಸೊ ಈ ಒಂದು ಹುದ್ದೆಯಲ್ಲಿ ಯಶಸ್ವಿ ಆಗಿರಿ ಓಕೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್